ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಕರ್ನಾಟಕ ರಾಜ್ಯದಾದ್ಯಂತ ಈ ವರ್ಷ ಬಿತ್ತನೆ ಮಾಡಿ ಬೆಳೆಗಳನ್ನು ಬೆಳೆಯುತ್ತಿರುವ ಪ್ರತಿಯೊಬ್ಬ ರೈತರು ಕೂಡ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇದು ನಿಮಗೆ ತುಂಬ ಉಪಯುಕ್ತವಾಗಿದೆ. ಬೆಳೆಗಳನ್ನು ಬೆಳೆಯುವ ರೈತ ಕುಟುಂಬದವರು ಈ ವಿಡಿಯೋವನ್ನು ನೋಡುತ್ತಿದ್ದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ. ರೈತರ ಬೆಳೆಗಳಿಗೆ ತಗುಲುವ ಅನೇಕ ರೋಗಗಳು ಹಾಗೂ ಕೀಟಗಳು ಮತ್ತು ಇತರೆ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕಾಗಿ ರೈತರಿಗೆ ಒಂದು ಉಚಿತ ಆ್ಯಪ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಬಹಳಷ್ಟು ರೈತರು ಈ ಆ್ಯಪಿನ ಸಹಾಯದಿಂದ ಬೆಳೆಗಳನ್ನು ವೈಜ್ಞಾನಿಕವಾಗಿ ಬೆಳೆಯುವ ವಿಧಾನ ಹಾಗೂ ಬೆಳೆಗೆ ಸಂಬಂಧಿಸಿದ ರೋಗಗಳಿಗೆ ಕೃಷಿ ತಜ್ಞರಿಂದ ಉತ್ತರ ಮತ್ತು ಸಲಹೆಯನ್ನು ಪಡೆದುಕೊಂಡು ಅತಿ ಹೆಚ್ಚು ಇಳುವರಿಯನ್ನು ರೈತರು ಪಡೆಯಬಹುದಾಗಿದೆ. ಹಾಗಾದರೆ ರೈತರಿಗಾಗಿಯೇ ನಿರ್ಮಿಸಿರುವ ಈ ಆ್ಯಪಿನ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಣ. ನಿಮ್ಮ ಮೊಬೈಲ್ನಲ್ಲಿರುವ ಗೂಗಲ್ ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರಲ್ಲಿ ಪ್ಲಾಂಟಿಕ್ಸ್ ಆ್ಯಪ್ ಅಂತ ಟೈಪ್ ಮಾಡಿ ಅಥವಾ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ನೇರವಾಗಿ ಈ ಒಂದು ಪ್ಲಾಂಟಿಕ್ಸ್ ಆ್ಯಪನ್ನು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಪ್ಲಾಂಟಿಕ್ಸ್ ಅಂತ ನಾನು ಟೈಪ್ ಮಾಡ್ತಾ ಇದ್ದೇನೆ, ಕೆಳಗಡೆ ಬಂತು ನೋಡಿ ಪ್ಲಾಂಟಿಕ್ಸ್ ಗ್ರೋ ಸ್ಮಾರ್ಟ್ ಅಂತ. ಇದನ್ನು ಕ್ಲಿಕ್ ಮಾಡಿಕೊಂಡು ಈ ಒಂದು ಆ್ಯಪನ್ನು ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ. ಇನ್ಸ್ಟಾಲೇಷನ್ ಆದಮೇಲೆ ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಆ್ಯಪಿನ ಇಂಟರ್ಫೇಸ್ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳಿ. ನಾವು ಕರ್ನಾಟಕದವರು ಆಗಿರೋದ್ರಿಂದ ಕನ್ನಡವನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಕೆಳಗಡೆ ಒಪ್ಪಿಕೋ ಅಂತಲ್ಲ, ಇದನ್ನೇ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಕೆಳಗಡೆ ಅರ್ಥ ಆಯಿತು ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಒಂದು ಲೊಕೇಶನ್ ಒಪ್ಪಿಗೆಯನ್ನು ಕೇಳ್ತಾ ಇದೆ. ಅನುಮತಿಸು ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಮತ್ತೆ ಅಲೋ ಅಲೋ ಅಂತ ನೀವು ಟೈಪ್ ಮಾಡಿ. ಇಲ್ಲಿ ನಿಮ್ಮ ಒಂದು ಜಮೀನಿನಲ್ಲಿ ನೀವು ಬೆಳೀತಕ್ಕಂತಹ ಯಾವ ಬೆಳೆಗಳನ್ನು ಬೆಳೀತಾ ಇದ್ದೀರೋ ಆ ಬೆಳೆಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕು. ನಾನು ನನ್ನ ಬೆಳೆಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೇನೆ. ಹತ್ತಿ ಮತ್ತು ಮೆಕ್ಕೆಜೋಳ ಮತ್ತು ಇನ್ನಿತರ ಬೆಳೆಗಳು ಕೂಡ ಬೆಳೀತಾ ಇದ್ದರೆ ಇಲ್ಲಿ ಸಾಕಷ್ಟು ಬೆಳೆಗಳಿವೆ, ಇಲ್ಲಿ ಬೇಕಾದಂತಹ ಬೆಳೆಗಳು ಇವೆ. ನೀವು ಯಾವ ಬೆಳೆಯನ್ನು ಬೆಳೀತಾ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ಮುಂದೆ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಈ ರೀತಿಯಾಗಿ ಈ ಒಂದು ಹತ್ತಿ ಮತ್ತು ಮೆಕ್ಕೆಜೋಳ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಆ ಒಂದು ಹತ್ತಿಯನ್ನು ಯಾವ ರೀತಿಯಾಗಿ ಬೆಳಿಬೇಕು, ಅದಕ್ಕೆ ಯಾವ ರಸಗೊಬ್ಬರಗಳನ್ನು ಹಾಕಬೇಕು ಅನ್ನೋದನ್ನು ಇಲ್ಲಿ ಕ್ಯಾಲ್ಕುಲೇಟರ್ ಮೂಲಕ ತಿಳಿಸಿಕೊಡಲಾಗುತ್ತೆ ಮತ್ತು ಅದಕ್ಕೆ ಸಂಬಂಧಿಸಿದ ರೋಗಗಳು ಯಾವ್ಯಾವ ಬರುತ್ತೆ ಅನ್ನೋದು ಕೂಡ ಇಲ್ಲಿ ಇದೆ. ಮತ್ತು ಇಲ್ಲಿ ಮೆಕ್ಕೆಜೋಳಕ್ಕೂ ಕೂಡ ಇದೇ ರೀತಿಯಾಗಿ ಅದನ್ನು ಯಾವ ರೀತಿಯಾಗಿ ಬೆಳಿಬೇಕು, ಅಂದರೆ ಮೆಕ್ಕೆಜೋಳ ಹೇಗೆ ಬೆಳಿಬೇಕು ಮತ್ತು ಅದಕ್ಕೆ ಸಂಬಂಧಿಸಿದ ರೋಗಗಳು ಯಾವ್ಯಾವ ಬರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಎರಡು ಭಾಗಗಳಾಗಿ ತೋರಿಸ್ತಾ ಇದ್ದಾರೆ. ಬೆಳೆಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನೋಡ್ಕೋಬೋದು. ಮತ್ತು ಇಲ್ಲಿ ಕೆಳಗಡೆ ಸಮುದಾಯ ಅಂತ ಇದೆ ನೋಡಿ, ಕೆಳಗಡೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ರೆ ಸಾಕು, ಈ ಎರಡು ಬೆಳೆಗಳನ್ನು ಬೆಳೀತಕ್ಕಂತಹ ರೈತರು ಯಾವ ಯಾವ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ, ಅದನ್ನು ತಜ್ಞರು ಹೇಗೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ಸಮುದಾಯದಲ್ಲಿ ನೀವು ನೋಡ್ಕೋಬಹುದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಲ್ ಓವರ್ ಕರ್ನಾಟಕದಲ್ಲಿ ಈ ಒಂದು ಹತ್ತಿ ಮತ್ತು ಮೆಕ್ಕೆಜೋಳ ಬೆಳೀತಕ್ಕಂತಹ ರೈತರು ಕಂಪ್ಲೀಟ್ ಆಗಿ ಇಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ. ಹಲವಾರು ರೈತರು ಇಲ್ಲಿ ಸಮುದಾಯ ಅಂದರೆ ಕಮ್ಯುನಿಟಿಯಲ್ಲಿ ಶೇರ್ ಮಾಡಿದ್ದಾರೆ. ಬೆಳೆಗೆ ಸಂಬಂಧಿಸಿದ ರೋಗಗಳು ಇದ್ದರೆ ಇಲ್ಲಿ ನೀವು ಕಮ್ಯುನಿಟಿಯಲ್ಲಿ ಶೇರ್ ಮಾಡಿದರೆ ಸಮುದಾಯವನ್ನು ಕಳಿಸಿ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಕಳಿಸಬಹುದು. ಕೃಷಿ ತಜ್ಞರು ಇದಕ್ಕೆ ನಿಮಗೆ ಉತ್ತರವನ್ನು ಕೊಡ್ತಾರೆ. ಇಲ್ಲಿ ನೀವು ಅಂತ ಇದೆಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ಅಕೌಂಟಿಗೆ ಲಾಗಿನ್ ಆಗ್ಬಹುದು, ಅಂದ್ರೆ ಇಲ್ಲಿ ನಿಮ್ಮ ಒಂದು ಖಾತೆಯನ್ನು ರಚಿಸಬಹುದು. ಇಲ್ಲಿ ನಿಮ್ಮ ಒಂದು ಪ್ಲಾಂಟಿಕ್ಸ್ ಆ್ಯಪಿಗೆ ನಿಮ್ಮ ಫೇಸ್ಬುಕ್ ಆಗಿರಲಿ ಅಥವಾ ಜಿಮೇಲ್ ಇಂದ ಆಗಿರಲಿ ಅಥವಾ ನಿಮ್ಮ ಫೋನ್ ನಂಬರ್ ಇಂದ ನೀವು ಈ ಒಂದು ಪ್ಲಾಂಟಿಕ್ಸ್ ಆ್ಯಪಿಗೆ ಸದಸ್ಯರಾಗಬಹುದು, ಅಂದ್ರೆ ಲಾಗಿನ್ ಆಗಬಹುದು. ಹತ್ತಿಯನ್ನ ಬೆಳೆಯೋದಕ್ಕೆ ಯಾವ ಯಾವ ರಸಗೊಬ್ಬರಗಳನ್ನ ಬಳಸಬೇಕು ಅನ್ನೋದನ್ನ ಕ್ಲಿಕ್ ಮಾಡ್ತಾ ಇದ್ದೇನೆ. 2 ಎಕರೆ ಹತ್ತಿ ಇದೆ, ಅದಕ್ಕೆ ಎಷ್ಟು DAP ಮತ್ತೆ MOP ಎಷ್ಟು ಹಾಕಬೇಕು, ಯೂರಿಯಾ ಎಷ್ಟು ಹಾಕಬೇಕು, ಕಂಪ್ಲೀಟ್ ಆಗಿ ಈ ರೀತಿಯಾಗಿ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಇದಕ್ಕೆ ಸಂಬಂಧಿಸಿದ ರೋಗಗಳು ಯಾವ್ಯಾವ ಬರುತ್ತೆ ಅನ್ನೋದನ್ನ ಇಲ್ಲಿ ನೀವು ಕ್ಲಿಕ್ ಮಾಡಿ. ಈ ಒಂದು ಬೆಳೆಗೆ ಸಂಬಂಧಿಸಿದಂತಹ ರೋಗಗಳು ಯಾವ್ಯಾವು ಅನ್ನೋದು ಕಂಪ್ಲೀಟ್ ಆಗಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಅದಕ್ಕೆ ಉತ್ತರವನ್ನ ತಜ್ಞರು ಏನೇನು ಕೊಟ್ಟಿದ್ದಾರೆ ಮತ್ತು ಆ ರೋಗದ ಲಕ್ಷಣಗಳೇನು ಅನ್ನೋದನ್ನು ನೋಡ್ಬೋದು. ಮತ್ತೆ ನೀವು ಈ ಒಂದು ಆ್ಯಪಿನ ಸಹಾಯದಿಂದ ನಿಮ್ಮ ಬೆಳೆಗೆ ಯಾವ ರೀತಿಯಾಗಿ ತೊಂದರೆ ಆಗಿದೆ ಮತ್ತು ಅದನ್ನು ಯಾವ ರೀತಿಯಾಗಿ ಕೇಳಬೇಕು ಪ್ರಶ್ನೆಗೆ ಉತ್ತರ ಅಂತಂದರೆ ಇಲ್ಲಿ ಆರೋಗ್ಯ ತಪಾಸಣೆ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಈ ರೀತಿಯಾಗಿ ಅಲೋ ಪರ್ಮಿಷನನ್ನು ಕೇಳುತ್ತೆ, ಇದನ್ನು ಅಲೋ ಮಾಡ್ಕೊಳ್ಳಿ. ಇದನ್ನು ಮತ್ತೆ ಅಲೋ ಮಾಡ್ಕೊಳ್ಳಿ. ಇಲ್ಲಿ ಈ ಒಂದು ಸಸ್ಯದ ಒಂದು ಯಾವ ಒಂದು ತೊಂದರೆಯಿಂದ ಇದೆ ಅನ್ನೋದನ್ನು ನೋಡೋಣ. ಇದನ್ನು ಈ ರೀತಿಯಾಗಿ ನೀವು ನಿಮ್ಮ ಕ್ಯಾಮ್ರಾದಿಂದ ಫೋಟೋವನ್ನು ತೆಗೀರಿ. ಇಲ್ಲಿ ನೋಡಿ ತೆಗಿತಾ ಇದ್ದೇನೆ, ತೆಗೆದಿದ್ದೇನೆ. ಇದನ್ನು ಓಕೆ ಅಂತ ಮಾಡ್ಕೊಳ್ಳಿ. ಈ ರೀತಿಯಾಗಿ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದ ತಕ್ಷಣನೇ ಇದಕ್ಕೆ ಯಾವ ರೋಗ ಬಂದಿದೆ ಅನ್ನೋದನ್ನ ಕೂಡ, ಅದಕ್ಕೆ ಸಂಭವನೀಯ ರೋಗವನ್ನು ಕೂಡ ಬಂದಿರುತ್ತೆ. ಅಂದ್ರೆ ಇದನ್ನ ಯಾವ ರೀತಿಯಾಗಿ ನಾವು ಪರಿಹಾರ ಕಂಡ್ಕೋಬೇಕು. ಇಲ್ಲಿ ನೋಡಿ, ಸಿಟ್ರಸ್ ಕ್ಯಾಂಕರ್ ಅಂತ ಬಂದಿದೆ ನೋಡಿ, ಇದಕ್ಕೆ ಬಂದಿರೋದು. ಈ ಒಂದು ರೋಗವನ್ನ ಯಾವ ರೀತಿಯಾಗಿ ಇದನ್ನ ತೆಗಿಬೇಕು ಅಂದ್ರೆ ಇಲ್ಲಿ ನೋಡಿ, ಸಿಟ್ರಸ್ ಕ್ಯಾಂಕರ್ ಅಂತ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸಂಕ್ಷಿಪ್ತವಾಗಿ ಅದು ರೋಗದ ಬಗ್ಗೆ ಮಾಹಿತಿ ಇದೆ, ಅದನ್ನು ಜೈವಿಕವಾಗಿ ಯಾವ ರೀತಿಯಾಗಿ ನಿಯಂತ್ರಣ ಮಾಡಬೇಕನ್ನೋದು ಕೂಡ ಇದೆ. ಇಲ್ಲಿ ಯಾವ ಒಂದು ಔಷಧಿಯನ್ನು ಬಳಸಿ ಅದನ್ನು ರೋಗ ನಿವಾರಣೆ ಮಾಡಬೇಕು ಅನ್ನೋದು ಕೂಡ ಮಾಹಿತಿ ಇದೆ. ಇದೇ ರೀತಿಯಾಗಿ ನೀವು ಕೂಡ ನಿಮ್ಮ ಬೆಳೆಗೆ ಯಾವ ಒಂದು ರೋಗ ಬಂದಿದೆ ಅದಕ್ಕೆ ತಕ್ಷಣ ಪರಿಹಾರ ಏನು ಅನ್ನೋದು ಕಂಡುಕೋಬಹುದು. ಈ ರೀತಿಯಾಗಿ ನೀವು ಕೂಡ ಈ ಒಂದು ಬೆಳೆಗೆ ಸಂಬಂಧಿಸಿದಂತಹ ರೋಗಗಳ ಬಗ್ಗೆ ನೀವು ಪತ್ತೆ ಹಚ್ಚಿ ತಜ್ಞರಿಂದ ನೀವು ಸಲಹೆಯನ್ನ ಪಡ್ಕೊಂಡು ಯಾವ ಯಾವ ರೋಗಗಳಿಗೆ ಯಾವ ಯಾವ ಔಷಧವನ್ನ ಸಿಂಪರಣೆ ಮಾಡಬೇಕು ಅನ್ನೋದನ್ನ ಈ ಒಂದು ಪ್ಲಾಂಟಿಕ್ಸ್ ಆ್ಯಪ್ನ ಸಹಾಯದಿಂದ ಪಡ್ಕೋಬಹುದು. ಕರ್ನಾಟಕ ರಾಜ್ಯದಾದ್ಯಂತ ಬಿತ್ತನೆ ಮಾಡುತ್ತಿರುವ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಪ್ಲಾಂಟಿಕ್ಸ್ ಆ್ಯಪ್ ಅನ್ನ ತಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲೇಷನ್ ಮಾಡಿಕೊಂಡು ಅತಿ ಹೆಚ್ಚಿನ ಫಲವನ್ನ ನೀವು ಬೆಳೆಯಬಹುದು. ಮತ್ತೆ ನಿಮ್ಮ ಒಂದು ಬೆಳೆಗೆ ಸಂಬಂಧಿಸಿದಂತಹ ಅನೇಕ ರೋಗಗಳಿಗೆ ಸಂಬಂಧಿಸಿದಂತಹ ಹಲವು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ನಿಖರವಾಗಿ ಕೃಷಿ ತಜ್ಞರಿಂದ ಸಿಗುತ್ತದೆ. ಹಾಗಾಗಿ ಈ ಒಂದು ಆಪ್ ಅನ್ನು ಇನ್ಸ್ಟಾಲೇಷನ್ ಮಾಡ್ಕೋಬೇಕಾದ್ರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ನೇರವಾಗಿ ಈ ಒಂದು ಪ್ಲಾಂಟಿಕ್ಸ್ ಆಪ್ ಅನ್ನ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಅಥವಾ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಪ್ಲಾಂಟಿಕ್ಸ್ ಆ್ಯಪ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಈ ಒಂದು ಆ್ಯಪ್ ಅನ್ನ ಇನ್ಸ್ಟಾಲೇಷನ್ ಮಾಡ್ಕೋಬಹುದು. ನೀವು ಅತಿ ಹೆಚ್ಚು ಈ ಒಂದು ಇಳುವರಿಯನ್ನ ಪಡೆಯೋದಕ್ಕೆ ಈ ಒಂದು ಪ್ಲಾಂಟಿಕ್ಸ್ ಆ್ಯಪ್ ತುಂಬಾ ಸಹಾಯಕಾರಿ ಆಗಿರುತ್ತೆ. ಹಾಗಾಗಿ ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.